ನನ್ನ ಆತ್ಮೀಯ ಗೆಳೆಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ನಾವು ನೀವೆಲ್ಲ ಸೀಮೆಎಣ್ಣೆ, ಪೆಟ್ರೋಲ್ ಹಾಗೂ ಡೀಸೆಲ್ನಿಂದ ವಾಹನ ಚಲಾಯಿಸುವುದನ್ನು ನೋಡಿದ್ದೇವೆ. ಆದರೆ ಈಗ ಕೆಲವು ಕೈರೋದಲ್ಲಿ ವಿದ್ಯಾರ್ಥಿಗಳು ಗಾಳಿಯಿಂದ ಓಡುವ ಕಾರನ್ನು ತಯಾರು ಮಾಡಿದ್ದಾರೆ ಎಂದರೆ ನಮಗೆ ನಿಮಗೆಲ್ಲ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಬನ್ನಿ, ಆ ಗಾಳಿಯಿಂದ ಓಡುವ ಕಾರಿನ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚುತ್ತಿರುವ ತೈಲ ಬಳಕೆಯನ್ನು ತಪ್ಪಿಸಿ ನೈಸರ್ಗಿಕ ಇಂಧನ ಶಕ್ತಿ ಮರುಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈಜಿಪ್ಟ್ನ ಪದವಿಯ ವಿದ್ಯಾರ್ಥಿಗಳು ಹೊಸ ನಮೂನೆಯ ಕಾರನ್ನು ವಿನ್ಯಾಸಗೊಳಿಸಿದ್ದಾರೆ. ಹೆಲ್ವಾನ್ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ಗಾಗಿ ಪೆಟ್ರೋಲಿಯಂ ಉತ್ಪನ್ನದ ಬದಲಾಗಿ ಇಂಧನವಾಗಿ ಆಕ್ಸಿಜನ್ ಬಳಸಿ ಕಾರು ವಿನ್ಯಾಸವನ್ನು ಮಾಡಲಾಗಿದೆ. ಆಕ್ಸಿಜನ್ ಬಳಕೆ ಮಾಡುವುದರಿಂದ ಇಂಜಿನ್ ಕೂಲಿಂಗ್ ವ್ಯವಸ್ಥೆಯ ಅಗತ್ಯವಿಲ್ಲ. ಇದೇ ಯೋಜನೆಯನ್ನು ಇನ್ನಷ್ಟು ಸುಧಾರಿಸುವ ನಿಟ್ಟಿನಲ್ಲಿ ಹೂಡಿಕೆದಾರರನ್ನು ಹುಡುಕಲಾಗ್ತಾ ಇದೆ ಎಂದು ವಿನ್ಯಾಸ ತಂಡದ ಮೊಹಮ್ಮದ್ ಯಾಸಿರ್ ಹೇಳಿದ್ದಾರೆ. ಸದ್ಯಕ್ಕೆ ಒಂದು ವ್ಯಕ್ತಿ ಮಾತ್ರ ಸಾಗುವಂತೆ ವಿನ್ಯಾಸ ಮಾಡಲಾಗಿದ್ದು ಕಚ್ಚಾ ತೈಲದ ಬದಲಾಗಿ ಸಂಪೂರ್ಣವಾಗಿ ಆಕ್ಸಿಜನ್ ಬಳಕೆ ಮಾಡಲಾಗುತ್ತದೆ. ಗರಿಷ್ಠ 40 ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲ ವಾಹನಕ್ಕೆ ಒಂದು ಬಾರಿ ಆಕ್ಸಿಜನ್ ತುಂಬಿದರೆ ಸುಮಾರು 30 ಕಿಲೋಮೀಟರ್ವರೆಗೂ ಸಾಗಬಲ್ಲದು. ಇದನ್ನು ವಿನ್ಯಾಸ ಹಾಗೂ ತಯಾರಿಸುವ ಖರ್ಚು 18,000 ಈಜಿಪ್ತಿಯನ್ ಪೌಂಡ್ ಆಗಿದೆಯಂತೆ. ನನ್ನ ಆತ್ಮೀಯರೇ, ಇಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.